ಈಗ ನೀವು ಸುಮ್ನೆ ಬಜೆಟ್ ಓದ್ ಕೇಳಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮನುಷ್ಯರಿ ಪ್ರಧಾನಮಂತ್ರಿಗಳು ಎಷ್ಟು ಸಲ ಭೇಟಿಯಾಗಿ ಹೇಳ್ರಿ. ನಿರ್ಮಲಾ ಸೀತಾರಾಮನ್ ಎಷ್ಟು ಸಲ ಭೇಟಿಯಾಗಿ ಹೇಳ್ರಿ. ಬರೇ ಪ್ರಧಾನಮಂತ್ರಿಗಳಿಗೆ ಹಗಲು ಮಾತಾಡಿಬಿಟ್ಟು ಏನ್ ಮಾಡ್ರಿ ನೀವು? ಬರೇ ಪ್ರಧಾನಮಂತ್ರಿಗಳ ಪ್ರಾಜೆಕ್ಟ್ ಇದೆಯಲ್ಲ, ಕೇಂದ್ರ ಸರ್ಕಾರದ ಬಜೆಟ್ ನಲ್ಲೂ ಘೋಷಣೆ ಆಗಿತ್ತು. ಹೌದ್ರಿ, ತಾವ ಪ್ರಧಾನಮಂತ್ರಿ ಕರ್ನಾಟಕದ ಪ್ರಾಜೆಕ್ಟ್ ಯಾರಿಗ್ರಿ? ಕರ್ನಾಟಕ ಸರ್ಕಾರಕ್ಕೆ. ಕರ್ನಾಟಕ ಸರ್ಕಾರ ಅಂದ್ರೆ ನಿಮ್ ಸರ್ಕಾರ, ನಮ್ ಸರ್ಕಾರ, ನಿಮ್ದು ಸರ್ಕಾರ, ನಮ್ದು ಕರ್ನಾಟಕ ಜನರು ಅಂದ್ರೆ ನೀವಿದ್ದ ಇಡೀ ರಾಜ್ಯದ ಜನರು. ಐವತ್ತು ವರ್ಷ ಕೇಂದ್ರದಲ್ಲಿ ಜನರಿಗೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ, ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಪ್ರತಿ ವರ್ಷ 10,000 ರಾಜ್ಯ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಕೊಟ್ಟು ರೂಪಾಯಿ ಹಾಕಿ ಇವರಿಗೆ? 5 ವರ್ಷ 50,000 ಕೋಟಿ ಅಧ್ಯಕ್ಷರೇ ಹೇಳ್ತೀನಿ, ರಾಜಕೀಯ ಮಾಡೋದು ಬಿಟ್ರೆ ಬೇರೇನು ಕರ್ನಾಟಕದ ಹಿತ ಮುಖ್ಯ ಅಲ್ಲ ಇವರಿಗೆ. ಅಲ್ಲ, 10,000 ಕೋಟಿ ಕೋಟಿ ಕೃಷ್ಣ ಸಭೆ ಮಾಡ್ತಾ ಇದಾರೆ, ಮಾಡ್ಲಿ ಅಲ್ಲಿ ಹೋಗಿ. ಮುಖ್ಯಮಂತ್ರಿ ರಾಜ್ಯದ ಹಿತ ಮುಖ್ಯ. ಎಲ್ಲ ನಮಗೂ ರಾಜ್ಯ ಸರ್ಕಾರ ಬಜೆಟ್ ಹೇಳಿದ್ದಾರೆ. ನೀವು ಪ್ರಧಾನಮಂತ್ರಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ದಾರೆ, ಪ್ರಧಾನಮಂತ್ರಿ ಕೊಟ್ಟಿವಿ ಅಂತ ಹೇಳಿದ್ದಾರೆ. ಬಸವರಾಜ ಬಣ್ಣಿಸಿದಂತೆ ಬಜೆಟ್ ನಲ್ಲಿ ಹೇಳಿದ್ದಾರೆ 5,000 ಕೊಟ್ಟಿವಿ ಅಂತ ಹೇಳಿದ್ದಾರೆ. ಎಲ್ರಿ ಇವತ್ತವರಿಗೆ? ಈಗಾಗಲೇ ಡಿಸೆಂಬರ್ ಕೊನೆ ಬಂತು, 1 ರೂಪಾಯಿ ಬಂದಿಲ್ಲ, 1 ರೂಪಾಯಿ ಬಂದಿಲ್ಲ. ಗೌರವ ಇವರು ಪ್ರಧಾನಮಂತ್ರಿ ಕೆಲಸ ಎಲ್ಲರೂ ಕೂಡ ಬಿಜೆಪಿ ಕರ್ನಾಟಕ ಮಾತಾಡಿದ್ರೆ ತೋರಿಸ್ತಾ ಇದಾರೆ. ಇವರು ಮಲ್ತಾಯಿ ಧೋರಣೆ ಕೇಂದ್ರದವರು ಮಲ್ತಾಯಿ ಧೋರಣೆ ತೋರಿಸ್ತಾ ಇದಾರೆ. ಈಗ ಹಣಕಾಸಿನ ಆಯೋಗ 5,495 ವಿಶೇಷ ಅನುದಾನ ಅಂತ ಹೇಳಿದ್ರು ಕೊಟ್ರ. ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂತ ಹೈವೇ ಸಂಬಂಧ ಹೊಸ ಪೂರ್ಣ ಬೆಂಗಳೂರು ಹೈವೇ ಸಂಬಂಧ ಅವರಿಂದಲೇ ರಸ್ತೆಗಳ ಬಗ್ಗೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಯ್ತು. ಅವ್ರು ಹೇಳಿದ್ದು 2018-19 ಮನೆಗಳ ಬಗ್ಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಏನು ಹಣ ಆಗ್ಲೇನೆ ಬರ್ತಿತ್ತು ನಮ್ಗೆ 50,000 ಕೋಟಿಗಿಂತ ಜಾಸ್ತಿಯಾಗಿ. ಈಗ 1,23,000 ಕೋಟಿ ಬರಬೇಕಾಗಿತ್ತು. 73,000 ಕೋಟಿ ನಮಗ್ ಬರ್ಬೇಕಾದ್ರೆ ತಪ್ಪೋಯ್ತು ಹೇಳಿದ್ರೆ ತಪ್ಪ ಅಲ್ರಿ. ರಾಜ್ಯದ ಹಿತ ಮುಖ್ಯ ಅಲ್ಲ, ರಾಜ್ಯದ ಜನರ ಹಿತ ಮುಖ್ಯ ಅಲ್ಲ, ಕೇಂದ್ರದ ರಾಜ್ಯದ ಸುಳ್ಳು ಹೇಳ್ತಾರ ನಿಮಗೆ? ಸುಳ್ಳು ಹೇಳ್ತಾರ